ಜೂನ್ ಮೂರರಂದು ಶನಿವಾರ ಸಂಜೆ ಐದು ಗಂಟೆಗೆ ನಗರದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಭವನದಲ್ಲಿ ವೀರ ಸಾವರ್ಕರ್ ಅವರ ನೂರ ನಲವತ್ತನೇ ಜಯಂತೋತ್ಸವವನ್ನು ಆಚರಿಸಲಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪ್ರತಿಯೊಬ್ಬರು ಸಹಕರಿಸಬೇಕು ಎಂಬುದಾಗಿ ತಿಳಿಸಿರುತ್ತಾರೆ ಅನ್ನೋ ಪ್ರತಿಯೊಬ್ಬರಿಗೂ ಗೊತ್ತಿದೆ ಸಾವರ್ಕರ್ ಪ್ರತಿಷ್ಠಾನದ ವತಿಯಿಂದ ಒಂದು ಸೋಷಿಯಲ್ ಆಕ್ಟಿವಿಟಿ ಅಥವಾ ಸಾಮಾಜಿಕ ಕಳಕಳಿಯನ್ನು ವ್ಯಕ್ತಪಡಿಸುವಂತಹ ಒಂದು ಕಾರ್ಯಕ್ರಮ ಇದಾಗಿರುತ್ತದೆ ರಕ್ತದಾನ ಶಿಬಿರವನ್ನು ನಾವಿಲ್ಲಿ ಆರ್ಗನೈಸ್ ಮಾಡಿದ್ದೇವೆ ಜೊತೆಗೆ ಡ್ರಾಯಿಂಗ್ ಕಾಂಪಿಟೇಷನ್ಸ್ ಇರುತ್ತೆ ಮಕ್ಕಳಿಗೆ ಹಾಗೂ ಛದ್ಮವೇಷ ಕಾರ್ಯಕ್ರಮವನ್ನು ಕೂಡ ಆರ್ಗನೈಸ್ ಮಾಡಿದ್ದೀವಿ ಚಿತ್ರಕಲಾ ಸ್ಪರ್ಧೆ ಹಾಗೂ ಛದ್ಮವೇಷ ಸ್ಪರ್ಧೆ ಅಂದರೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಎರಡೂ ಕೂಡ ಇರುತ್ತೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಜನರು ಪಾರ್ಟಿಸಿಪೇಟ್ ಮಾಡಬಹುದು ಎಲ್ಲರೂ ಬರಬಹುದು ಈ ಕೆ ಎಸ್ ಯು ಘಟಿಕೋತ್ಸವ ಭವನ ಎರಡು ಸಾವಿರ ಸಂಖ್ಯೆಯ ಒಂದು ಸಂಖ್ಯೆಯನ್ನು ಒಳಗೊಂಡಂತಹ ಒಂದು ಗ ಭವನವಾಗಿರುತ್ತದೆ ಸೊ ಈ ವಿಚಾರ ಎಲ್ಲರಿಗೂ ತಲುಪಿಸ್ಬೇಕಂತ ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ಕೋರಿತೇವೆಷನ್ ಭವನ ಘಟಿಕೋತ್ಸವ ಭವನದಲ್ಲಿ ಸಾವರ್ಕರ್ ಸಮ್ಮಾನ್ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ ಇದು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಸಾವರ್ಕರ್ ಸಮ್ಮಾನ್ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಶ್ರೀಯುತ ಎಸ್ ಎಲ್ ಭೈರಪ್ಪನವರ ಉಪಸ್ಥಿತಿ ಇರ್ತದೆ ಎಸ್ ಎಲ್ ಭೈರಪ್ಪನವರು ಈ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯ ಕಾರ್ಯವನ್ನು ಕೈಗೊಳ್ಳಲಿದ್ದಾರೆ ಜೊತೆಯಲ್ಲಿ ಮುಖ್ಯ ಭಾಷಣಕಾರರಾಗಿ ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ ಯುವ ಬ್ರಿಗೇಡಿನ ಸಂಸ್ಥಾಪಕರು ಇವರು ನಮ್ಮೊಟ್ಟಿಗೆ ಇದ್ದು ಸಾವರ್ಕರ್ ಅವರ ವಿಚಾರಧಾರೆಗಳನ್ನು ಜನಗಳಿಗೆ ಮುಟ್ಟಿಸುವಂತಹ ಕೆಲಸವನ್ನು ಮಾಡ್ತಾರೆ ಈ ಸಾವರ್ಕರ್ ಸಮ್ಮಾನ್ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇರುವಂಥದ್ದು ಶ್ರೀಯುತ ವಿಕ್ರಮ್ ಅವರಿಗೆ ಇವರು ಖ್ಯಾತ ಲೇಖಕರು ಹಾಗೂ ಇತಿಹಾಸ ತಜ್ಞರು ಇವರು ಮೂರು ಜನದ ಒಂದು ಜೊತೆಯಲ್ಲಿ ಇವರು ಮೂರು ಜನ ವೇದಿಕೆ ಮೇಲೆ ಇರ್ತಾರೆ ಇದು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವಾಗ್ತಾ ಇದೆ ಕೆ ಎಸ್ ಒ ಘಟಿಕೋತ್ಸವ ಭವನದಲ್ಲಿ ನಾಳೆ ಸಂಜೆ ಐದು ಗಂಟೆಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಈ ವಿಚಾರವನ್ನು ನಿಮ್ಮ ಮಾಧ್ಯಮಗಳಲ್ಲಿ ಎಲ್ಲರಿಗೂ ತಲುಪಿಸುವಂತಹ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಾವಿವತ್ತು ಈ ಪ್ರೆಸ್ ಮೀಟನ್ನು ಹಮ್ಮಿಕೊಂಡಿದ್ದೇವೆ ಸಾವರ್ಕರ್ ಸಮ್ಮಾನ್ ಪ್ರಶಸ್ತಿ ಇದನ್ನು ಯಾವ ರೀತಿ ನಾವು ಆಯ್ಕೆ ಮಾಡಿದ್ದೀವಿ ಅನ್ನೋದಕ್ಕೆ ಎರಡು ವಿಚಾರ ಹೇಳಬೇಕು ಅಂತ ಇಷ್ಟಪಡ್ತೇನೆ ಸಾವರ್ಕರ್ ಸಮ್ಮಾನ್ ಪ್ರಶಸ್ತಿ ಆಯ್ಕೆ ಸಮಿತಿ ಅಂತ ಒಂದು ಸಮಿತಿನ ನಮ್ಮ ಪ್ರತಿಷ್ಠಾನದ ಕಡೆಯಿಂದ ಒಂದು ಸಮಿತಿ ಮಾಡಿ ಆ ಸಮಿತಿಯಲ್ಲಿ ಕೆಲವೊಂದು ಕ್ಷೇತ್ರಗಳನ್ನ ಪರಿಗಣಿಸಿ ಅಂದರೆ ಒಂದು ಸಾಹಿತ್ಯ ಕ್ಷೇತ್ರ ಅದೇ ರೀತಿ ಸಾಮಾಜಿಕ ಚಟುವಟಿಕೆ ಸಾಮಾಜಿಕ ಕಾರ್ಯ ಮಾಡುವಂಥ ಕ್ಷೇತ್ರಗಳು ಈ ರೀತಿ ಕೆಲವಾರು ಕ್ಷೇತ್ರಗಳನ್ನ ಫಸ್ಟ್ ಗುರುತಿಸಿ ಆ ಕ್ಷೇತ್ರದಲ್ಲಿ ಪ್ರತಿಯೊಂದು ಕ್ಷೇತ್ರದಿಂದನೂ ಕೆಲವರನ್ನ ಲಿಸ್ಟ್ ಮಾಡಿ ಅವ್ರನ್ನೆಲ್ಲರನ್ನೂ ಕೂಡ ನಮ್ಮ ಸಮಿತಿಯಲ್ಲಿ ಒಂದು ಚರ್ಚೆ ಮಾಡಿ ಹಾಗೆ ಎಸ್ ಎಲ್ ಭೈರಪ್ಪನವ್ರ ಸಮ್ಮುಖದಲ್ಲಿ ಕೂಡ ನಾವು ಅದನ್ನು ಚರ್ಚೆ ಮಾಡಿ ಅದೆಲ್ಲ ಆದ ನಂತರ ಇದ್ದ ಕೆಲವೊಂದು ಆ ಯಾರ್ಯಾರು ಕೊಡ್ಬೋದು ಅಂತ ಒಂದು ಪಟ್ಟಿ ಇತ್ತು ಆ ಪಟ್ಟಿಯಲ್ಲಿ ಎಲ್ಲರೂ ಸೇರಿ ಒಮ್ಮತದಿಂದ ವಿಕ್ರಮ್ ಸಂಪತ್ ಡಾಕ್ಟರ್ ವಿಕ್ರಮ್ ಸಂಪತ್ರವರನ್ನು ಈ ವರ್ಷದ ವೀರ ಸಾವರ್ಕರ್ ಸಮ್ಮಾನ್ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀವಿ ಇದು ಸಂಪೂರ್ಣ ಸಮಿತಿಯ ನಿರ್ಧಾರ ಆಗಿದೆ ಪ್ರತಿ ವರ್ಷ ಒಂದು ವರ್ಷಕ್ಕೆ ಒಬ್ಬರಿಗೆ ವೀರ ಸಾವರ್ಕರ್ ಸಮ್ಮಾನ್ ಪ್ರಶಸ್ತಿ ನಿರಂತರವಾಗಿ ಇದು ನಡೀತಾ ಹೋಗುತ್ತೆ ಪ್ರತಿ ವರ್ಷ ಕೂಡ ಇದು ಮುಂದುವರಿಯುತ್ತೆ ಇದು ಮೊದಲನೇ ವರ್ಷ ಮೊದಲನೇ ಬಹುಮಾನ